ಊಡ್ಗೆರೆಯಿಂದ ತುಮಕೂರು ಗ್ರಾಮಾಂತರದವ್ರೆ, ಇವರನ್ನು ಮಾತಾಡ್ತಾನೆ ಸರ್, ಪರಿಚಯ ಮಾಡ್ಕೊಳ್ಳಿ. ನಮಸ್ತೆ ಸರ್, ನನ್ನ ಹೆಸರು ಲಕ್ಷ್ಮೀ ಪ್ರಸನ್ನ ಅಂತ, ಪ್ರೊಫೆಷನ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರು. ತುಮಕೂರೇ, ಬೆಂಗಳೂರಲ್ಲಿ ಇದ್ದೆ. ಇವತ್ತು ನಮ್ಮ ಸ್ನೇಹಿತರೆಲ್ಲ ಬಂದು ಇಲ್ಲಿ ವಿಚಾರ ಹಂಚಿಕೆ ಮಾಡ್ತೀವಿ ಅಂದರು. ಇದೊಂದು ಸಾಮಾಜಿಕ ಜವಾಬ್ದಾರಿ ಆಗಿದ್ದರಿಂದ ನಾನು ಕೂಡ ಟೈಮ್ ಕೊಟ್ಟು ಬಂದಿದ್ದೀನಿ ಸರ್. ಓಕೆ ಸರ್, ನೀವು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆ ಅಷ್ಟೊಂದು ಸಂಬಳ ಬರುತ್ತೆ, ಹಂಗಿದ್ರೆ ಹಿಂಗೆ ಇಲ್ಲಿ ಬಂದು ಪ್ರಜಾಕಿ ಬಗ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಅಲ್ಲ, ಸಂಬಳ ಅದು ನನ್ನ ಪರ್ಸ್ನಲ್ ಇದು ಬರುತ್ತೆ ಸರ್. ಬಟ್ ಸಮಾಜ ಅಂತ ಬಂದಾಗ ಇಟ್ ಇಸ್ ಎ ಕಲೆಕ್ಟಿವ್ ಎಫರ್ಟ್. ಏನು ಅಂತಂದರೆ, ಈಗ ಒಂದು ದಾರಿ ಚೆನ್ನಾಗಿಲ್ಲ ಅಂದರೆ ಅದು ಸಾಫ್ಟ್ವೇರ್ ಇಂಜಿನಿಯರ್ಗೋಸ್ಕರ ಅಂತ ಸಪ್ರೇಟ್ ಆಗಿ ದಾರಿ ಇರೋಲ್ಲ. ಹೌದು ಸರ್, ಎಲ್ಲರೂ ಅದೇ ದಾರಿಲಿ ಹೋಗ್ಬೇಕಾಗತ್ತೆ. ಒಂದು ಊರು ಅಂದರೆ, ಈಗ ನಾನಿರೋ ಊರು, ಈಗ ನನಗೊಬ್ಬನಿಗೆ ಸಪ್ರೇಟಾಗಿ ರೋಡ್ ಮಾಡಲ್ಲ ಅಂತ ಇದು ವ್ಯವಸ್ಥೆ ಕೊಡಲ್ಲ. ಎಲ್ಲರದ್ದು ಸೇರೋದ್ರಿಂದ ನಾಲ್ಕು ಜನಕ್ಕೆ ವಿಚಾರ ತಿಳಿದು ವಿಚಾರವಂತರಾದರೆ, ಯಾಕೆಂತಂದರೆ ಇದು ಆಲ್ರೆಡಿ ಸುಳ್ಳಿನ ಇದರಲ್ಲಿ ದೂರ ಹೋಗಿದ್ದೀವಿ ನಾವು, ತುಂಬ ಟ್ರಾವೆಲ್ ಮಾಡಿದ್ವಿ. ಲೈಕ್ ಇದು ಹಣ ಇದಿರ್ಬೋದು, ಹೆಸರುವಾಸಿ, ಪಕ್ಷ, ಅದು ಇದು ಅಂತ ಅದೆಲ್ಲ ಇರಬಾರ್ದು. ಆ್ಯಕ್ಚುಲ್ ಫ್ಯಾಕ್ಟ್ ಏನಿದೆ ಅದು ತಿಳಿಸೋ ಒಂದು ಇದು. ಓಕೆ, ಅಂದರೆ ನೀವು ಹೇಳ್ತಾ ಇದ್ದೀರಿ ಪ್ರತಿಯೊಬ್ಬನೂ ಟ್ರಾನ್ಸ್ಪರೆಂಟಿಗೆ ಸಪೋರ್ಟ್ ಮಾಡಬೇಕು, ವಿಚಾರಗಳಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ? ಹೌದು. ಹೌದು. ಓಕೆ ಸರಿ ಸರ್, ಮುಂದೆ ನಿಮಗೆ ಇದು ಪ್ರಜಾಕೀಯ ಪಕ್ಷ ಏನಕ್ಕೆ ಇಷ್ಟ ಆಯಿತು ಸರ್? ಮೇಯ್ನ್ ಆಗಿ ಇದು ಆ್ಯಕ್ಚುಲ್ ನಮ್ಮ ಪ್ರಜಾಪ್ರಭುತ್ವ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ, ಏನು ಹೇಳುತ್ತೆ, ಪ್ರಜೆನೇ ಪ್ರಭು ಅಂತ. ಹೌದು, ಪ್ರಜೆಗಳಿಂದ ಪ್ರಜೆ ಎಲ್ಲ ಇಲ್ಲಿ ನಡೆಯೋದೇ ಡೈರೆಕ್ಟ್ ಆಗಿ ಪ್ರಜೆಗಳ ದುಡ್ಡಿಂದ, ನನ್ನಿಂದ ಸರ್ಕಾರ ಹೊರತು ಸರ್ಕಾರದಿಂದ ನಾನಲ್ಲ. ಇದು ಒಂದು ಫ್ಯಾಕ್ಟ್. ಹೌದು, ಇದು ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಅವಾಗ ಈ ಪ್ರಜೆ ಈ ಪಕ್ಷ ಬಂದು ಡೈರೆಕ್ಟ್ ಆಗಿ ಇದೊಂದು ಹೆಸರಿಗೆ ಒಂದು ಪಕ್ಷ ಇಟ್ಕೊಂಡಿದ್ದೀವಿ ಅಷ್ಟೇ. ಇದೊಂದು ವೇದಿಕೆ, ವಿಚಾರನ ಪ್ರಸ್ತುತ ಪಡಿಸುವಂಥವ್ರು ಇದ್ದರೆ ಅವ್ರಿಗೆ ವೇದಿಕೆ ಬೇಕಾದಾಗ ಪಕ್ಷ ಬೇಕಾಗತ್ತೆ. ಹೌದು, ಹಾಗಾಗಿ ಪಕ್ಷದ ಸ್ವಾರ್ಥ ಏನಿಲ್ಲ ಇಲ್ಲಿ, ಪಾರ್ಟಿ ಫಂಡ್ ಇಲ್ಲ, ಇದೇ ಮೇನ್ ದೊಡ್ಡ ಎಕ್ಸಾಂಪಲ್ ಸಾಕು. ಯಾವುದೇ ಒಂದು ಪಕ್ಷ ತಗೊಂಡಾಗಲೂ ಪಾರ್ಟಿ ಫಂಡ್ ಇಟ್ಕೊಂಡೇ ಇರ್ತಾರೆ, ಮೇನ್ ಗೇಟ್ ವೇ ಆಫ್ ಕರಪ್ಷನ್ ಬಂದು. ಓಕೆ, ನೀವು ಪಾರ್ಟಿ ಫಂಡ್ ಇಲ್ಲ ಅಂದ್ರೆ ನಾನು ಒಂದು ಕ್ವಶನ್ ಕೇಳ್ತೀನಿ. ಅಲ್ಲಿ ಒಂದು 6-7 ಪಾಯಿಂಟ್ ಇದಾವೆ, ಸರಿನಾ? ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ, ಏನಾದ್ರು ಗೊತ್ತಿದೆಯಾ ಸರ್? ಇದು ಒಂದು ನಿಮಿಷ ತೋರಿಸ್ಬಿಡ್ತೀನಿ ಎಲ್ಲರಿಗೂ. ಒಂದು 6-7 ಪಾಯಿಂಟ್ ಇದಾವೆ. ಓಕೆ ಓಕೆ, ಒಂದೊಂದೇ ಓದಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಹಂಗೆ ಇಟ್ಕೊಳ್ಳಿ ನಾನು. ಓಕೆ ಓಕೆ, ಇದು ಯಾವುದೇ ಪಕ್ಷದ ನಿಧಿ ಇಲ್ಲ ಅಂದರೆ ಪಾರ್ಟಿ ಫಂಡ್ ಇರೋದಿಲ್ಲ ಅದರೊಳಗೆ. ಹೌದು, ಅಂದರೆ ನೀನು 1 ರೂಪಾಯಿ ಕೂಡ ನಾವು ಸಂಗ್ರಹ ಮಾಡೋದಿಲ್ಲ, ಖರ್ಚು ಮಾಡಲ್ಲ ಪಕ್ಷದಿಂದ, ಪಕ್ಷಕ್ಕೂ ಕಲೆಕ್ಟ್ ಮಾಡಲ್ಲ, ಪಕ್ಷದಿಂದ ಮಾಡಲ್ಲ. ಇದು ಯಾಕೆ ಮೇಯ್ನ್ ಆಗಿ ಅಂತಂದರೆ, ಈ ದುಡ್ಡೇ ಮೇನ್ ಏನಂದ್ರೆ ಇನ್ವೆಸ್ಟ್ಮೆಂಟ್, ದುಡ್ಡನ್ನು ನಾನು ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀನಿ ಅದೇ ಮೇನ್ ಗೇಟ್ ಆಫ್ ಕರಪ್ಷನ್ ಅಂತ. ಹೌದು, ಆ ದುಡ್ಡನ್ನೇ ಮೈನಸ್ ಮಾಡಿಬಿಡ್ಬೇಕು, ದುಡ್ಡು ಇದ್ರೇ ಸಮಸ್ಯೆ ಆಗೋದು. ಈಗ ಯಾಕೆ ಅಂತಂದ್ರೆ ನಾನು ವಿಚಾರವಂತ, ಈಗ ನಿಮ್ಮ ಹತ್ರ ಬೇಜಾರು ದುಡ್ಡಿರುತ್ತೆ, 1,000 ರೂಪಾಯಿ ದುಡ್ಡು ಇಟ್ಕೊಂಡಿರ್ತೀರಾ, ಈಗ ನಾನು ವಿಚಾರವಂತ ಬಂದು ಕಂಟೆಸ್ಟ್ ಮಾಡಿ ನೀವು ಬಂದು ಕಂಟೆಸ್ಟ್ ಮಾಡಿದಾಗ ಜನ ನನ್ನ ಆಯ್ಕೆ ಮಾಡ್ತಾರೆ. ಅಲ್ಲ ಸಾರಿ, ನಾನು ವಿಚಾರವಂತ ಅಲ್ವಾ, ಸೊ ನಿಮ್ಮನ್ನ ಆಯ್ಕೆ ಮಾಡ್ತಾರೆ, ದುಡ್ಡು ಇರುತ್ತಲ್ಲ. ಹಂಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ, ನಿಜವಾದ ಎಫಿಷಿಯಂಟ್ ವರ್ಕರ್ಸ್, ಅವ್ರಿಗೆ ಸಮಾಜಮುಖಿ ಕಾಳಜಿ ಇದ್ದು ಮಾತ್ರ ದುಡ್ಡು ಇಲ್ಲ ಪಾಪ ಅವನು ವಿಚಾರವಂತ ಆದ್ರೆ ಅವ್ನು ಗೆಲ್ಲಕ್ ಆಗಲ್ಲ. ಓಕೆ, ಅದಕ್ಕೆ ಇದು ನಮ್ಮ ಪ್ರಜಾಪ್ರಭುತ್ವ ಕಾನ್ಸ್ಟಿಟ್ಯೂಷನ್ ಕೂಡ ಇಟ್ಟಿರೋದು 3-3 ಇದು ಆಪ್ಷನ್ ಇದೆ. ನಿಮ್ಗೆ ಇಷ್ಟು ಏಜ್ ಆಗಿರ್ಬೇಕು, ಇಂಡಿಯನ್ ಪ್ರಜೆ ಆಗಿರ್ಬೇಕು, ಹುಚ್ಚ ಆಗಿರ್ಬಾರ್ದು ಇಷ್ಟೇ. ಸೊ ಅದನ್ನ ಡೈರೆಕ್ಟಾಗಿ ಅಷ್ಟು ಇಟ್ಕೊಂಡೇನೆ ಬರಬೇಕು, ದುಡ್ಡು ಬೇಕಾಗಲ್ಲ ಅನ್ನೋದು. ಸೆಕೆಂಡ್ ಪಾಯಿಂಟ್ ಬಂದು ಕಾರ್ಯಕರ್ತರು ಇಲ್ಲ ಅಂತ. ಇಲ್ಲಿ ನಿಜವಾದ ಈ ಪ್ರಜೆಗಳೇ ನಿಜವಾದ ಪ್ರಭುಗಳು ಆದ್ಮೇಲೆ ನಮ್ಮಿಂದನೇ ಸರ್ಕಾರ ನಡೀತಿರ್ಬೇಕಾದ್ರೆ ನಾನು ಕಟ್ಟೋ 1 ಪೈಸಾ ಟ್ಯಾಕ್ಸ್ ಇಂದ ಈ ಕಾರ್ಯಕರ್ತ ಅಂತ ನಾನು ಯಾಕೆ ಅವ್ನು ತಗೊಂಡೋಗಿ ಇನ್ನೊಂದು ಗುಲಾಮ ಪದ್ಧತಿಗೆ ನಾನು ಹೇಳ್ಬೇಕು? ಹೌದು ಹೌದು, ಇಲ್ಲಿ ಆಕ್ಚುಲಿ ನನ್ನ ಜವಾಬ್ದಾರಿ ಇದು, ದಿಸ್ ಇಸ್ ಮೈ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ ಆಗಿರೋದ್ರಿಂದ. ಓಕೆ ಸರಿ, ನೆಕ್ಸ್ಟ್ ನೆಕ್ಸ್ಟ್ ಪ್ರಾದೇಶಿಕ ಕಚೇರಿಗಳಿಲ್ಲ. ಹೌದು ಸರ್, ಇವೆಲ್ಲ ಈ ಮುಂಚೆ ಬಂದು ಬೇಕಾಗೋದು ಸರ್, ಅವಾಗ ಟೆಕ್ನಾಲಜಿ ಇರಲಿಲ್ಲ, ಬೇಕಾಗೋದು. ಏನು ಅಂತಂದ್ರೆ, ಈಗ ಅಲ್ಲಿ ಒಂದು ಆಫೀಸ್ ಮಾಡ್ಬೇಕಾಯ್ತು, ಜನ ಸಂಘಟನೆ ಮಾಡ್ಬೇಕಾಯ್ತು, ಹೋಗಿ ಹೇಳ್ಬೇಕಾಗಿತ್ತು, ಊರಿನಿಂದ ಹೋಗಿ, ಈ ತರ ಎಲ್ಲ ಇತ್ತು. ಈಗ ಆ ಥರ ಇಲ್ಲ ಸರ್, ಇವತ್ತೆಲ್ಲ ಡಿಜಿಟಲ್ ವರ್ಲ್ಡ್ ಇರೋದ್ರಿಂದ ನೀವು ಫೇಸ್ಬುಕ್ ಅಲ್ಲಿ ಒಂದು ಕಡೆ ಇವತ್ತು ನೀವು ಲೈವ್ ಮಾಡಿದ್ರೆ ಇಡೀ ವರ್ಲ್ಡ್ ಅಲ್ಲಿ ವರ್ಲ್ಡ್ ಎಲ್ಲ ನೋಡ್ಬೋದು. ಹೌದು, ಈಗ ಆಯ್ತಾ? ಸೊ ಈ ಥರ ಸಿಚುವೇಶನ್ ಇದೆ, ಇದು ಬೇಕು, ಈಗ ಅನವಶ್ಯಕ ಖರ್ಚಿದು. ಹೌದು ಆಯ್ತಾ, ಪ್ರಾದೇಶಿಕ ಕಚೇರಿ ಇದೆ ಅಂದ್ಬಿಟ್ಟು ಏನು ಜನ ಎಲ್ಲ ಬಂದು ಅಲ್ಲಿ ಕೆಲಸ ಮಾಡಿಸ್ಕೊಳ್ಳೋಕ್ಕೂ ಹೋಗಲ್ಲ. ಒಂದು ಅದೇನು ಅಂದರೆ ಪಕ್ಷ ಸಂಘಟನೆಗೆ ಅಂತ ಕೆಲವೊಂದು ಮಾಡ್ಕೋತಾರೆ, ಅಂದರೆ ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅದನ್ನ ಮಾಡ್ಕೊಳ್ತಾರೆ, ಅದು ಅವ್ರದ್ದು ಬೇರೆ ಉದ್ದೇಶ ಇರ್ತ, ನಾನು ಬಗ್ಗೆ ಮಾತಾಡೋಕೆ ಹೋಗಲ್ಲ. ಇದು ಯಾಕೆ ಬೇಡ ಅಂತಂದರೆ, ಇವತ್ತು ಇರೋ ಡಿಜಿಟಲ್ ಯುಗದಲ್ಲಿ ಈಗ ಇದ್ರ ಅವಶ್ಯಕತೆ ಇಲ್ಲ. ನಾನೆಲ್ಲ ಇದರಿಂದಲೇ ಮಾಡ್ಬೋದು, ಎಲ್ಲಿ ಇರ್ತೀನೋ ಅಲ್ಲೇ ಮಾಡ್ಬೋದು. ತಿರ್ಗಿ ಅದು ಇಟ್ಟರೆ ಏನು ಅಂದರೆ, ಇದನ್ನು ಮೇಂಟೈನ್ ಮಾಡೋಕೆ ಒಬ್ಬ ಬೇಕು, ಬಾಡಿಗೆ ಕಟ್ಟಬೇಕು, ಆಮೇಲೆ ಅದಕ್ಕೆ ಮಾಮೂಲಿ ಎಕ್ಸ್ಪೆನ್ಸಸ್ ಡೈಲಿ ಹೋಗೋ ಬರೋರಿಗೆ, ಸೊ ತುಂಬ ಖರ್ಚಿನ ಮೂಲ ಅದು. ಓಕೆ, ಅದಕ್ಕೆ ಇನ್ನೊಂದು ಅಡ್ಡಾರಿ ಇಡಬೇಕಾಗುತ್ತೆ, ಬೇಡ ಅಂತ. ಓಕೆ ನೆಕ್ಸ್ಟು,
ಮೆರವಣಿಗೆ ರ್ಯಾಲಿ ಬ್ಯಾನರ್ಗಳು ಒಗ್ಗೂಡಿಸೋದಕ್ಕೆ ಇಲ್ಲ. ಓಕೆ, ನಮ್ಮ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ಆಕ್ಚುಲಿ ಪ್ರಾವಿಷನ್ ಕೊಟ್ಟಿದೆ ಇವೆಲ್ಲ ಮಾಡ್ಬೋದು ಅಂತ, ಬಟ್ ಆಕ್ಚುಲಿ ಅದನ್ನ ಮಿಸ್ಯೂಸ್ ಆಗಿದೆ ಇತ್ತೀಚೆಗೆ. ಹೌದು, ಏನು ಅಂತಂದ್ರೆ ಮೆರವಣಿಗೆ ಇರ್ಬೋದು, ರ್ಯಾಲಿ ಇರ್ಬೋದು, ಬ್ಯಾನರ್ ಇರ್ಬೋದು, ಇದೆಲ್ಲ ಏನಕ್ಕೆ ಮಾಡ್ತಾ ಇದಾರೆ, ಪ್ರಚಾರ ಮಾಡೋದಕ್ಕೆ. ಹೌದು, ಆಕ್ಚುಲಿ ನೀನ್ ಬರ್ತಾ ಇರೋದು ಒಂದು ಸಮಾಜ ಸೇವೆ ಮಾಡೋದಕ್ಕೋಸ್ಕರ, ನಿಸ್ವಾರ್ಥವಾಗಿ ಪ್ರಾಮಾಣಿಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಮಾಡ್ತಕ್ಕಂಥ ಜವಾಬ್ ಕೆಲಸ ಇದು. ಇದನ್ನ ಒಂದು ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಯಾವುದೋ ಪ್ರಾಡಕ್ಟ್ ನ ನೀನು ಪ್ರಚಾರ ಮಾಡ್ದಂಗೆ ಮಾಡೋ ಅವಶ್ಯಕತೆ ಇಲ್ಲ. ಹೌದು, ಇದು ಪ್ರಜೆಗಳ ಕಲೆಕ್ಟಿವ್ ಎಫರ್ಟ್ ಇರೋದು. ಓಕೆ, ಇದನ್ನೆಲ್ಲ ಮಾಡಕ್ಕೆ ಹೋದಾಗ ದುಡ್ಡು ಖರ್ಚಾಗುತ್ತೆ, ಆ ದುಡ್ಡನ್ನ ತಿರ್ಗ ನಾವು ಗೆದ್ಮೇಲೆ ಅದರಿಂದಲೇ ಬರಬೇಕು ಅಂದ್ರೆ ಅವ್ರಿಗೆಲ್ಲ ಬಸ್ ವ್ಯವಸ್ಥೆ ಮಾಡಬೇಕು, ಊಟದ ವ್ಯವಸ್ಥೆ, ತಿಂಡಿ, ಅದು ಇನ್ನ ಎಕ್ಸ್ಟ್ರಾ ಎಕ್ಸೆಟ್ರಾ ಏನೋ ಇರ್ತದೆ, ಅವೆಲ್ಲ ಬೇಕಾಗಲ್ಲ. ಆಮೇಲೆ ಮೈನ್ ಆಗಿ ಇದನ್ನ ಅಡ್ವರ್ಟೈಸ್ ಮಾಡ್ತಕ್ಕಂಥ ವಿಚಾರನೇ ಅಲ್ಲ. ಹೌದು, ಅಂದ್ರೆ ನಂದೊಂದು ಪಕ್ಷ, ನಾನು, ಇವನು ಮಾಡೋ ಅವಶ್ಯಕತೆನೆ ಇಲ್ಲ. ಇಲ್ಲಿ ಬರ್ತಾ ಇರೋದ್ರೆ ನೀನು ಇನ್ನೂ ಸೇರಿಸಿ ಸಮಾಜದಲ್ಲಿ, ನೀನ್ ಆಲ್ರೆಡಿ ಸಮಾಜದಲ್ಲಿ ಇದೀಯಾ ಅಂದ್ರೆ ಯು ಆರ್ ಕಮಿಂಗ್ ಟು ಕ್ಲೀನ್ ಅಪ್ ಮೈಂಟೈನ್ ದ ಸೊಸೈಟಿ, ಆ ಸೊಸೈಟಿನ ನೀನ್ ಮೈಂಟೈನ್ ಮಾಡಕ್ ಬರ್ತಾ ಇದೀಯಾ ಹೊರತು ನೀನೇನು ಸಪ್ರೇಟ್ ಆಗಿ ಎಲ್ಲೋ ಇದರಿಂದ ಬಂದು ಮಾಡ್ತಾ ಇಲ್ಲ, ನೀನು ಬಾಡಿಗೆ ತಗೊಂಡು ಮಾಡಿಸ್ಕೊಂತಲ್ಲ, ನಿನ್ನ ಹತ್ರ ನೀನು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಯಾರನ್ನು ದೂಷಿಸುವುದಿಲ್ಲ, ಏನ್ ಪ್ರಯೋಜನ? ಅವನ್ ಸರಿಲ್ಲ, ಏನ್ ಸರಿಲ್ಲ, ನಿಮ್ಗೆ ಮಾಡ್ಲಿಲ್ಲ ಸರ್, ಇದು ನಡೀತಾನೇ ಇದೆ, ಇದರಿಂದ ಏನು ರಿಸಲ್ಟ್ ಇಲ್ಲ. ಓಕೆ, ಇದು ನೀವು ಈಗ ಹೇಳಿದ್ರಲ್ಲ, ಇದಕ್ಕೊಂದು ಏನಂದ್ರೆ ಎಷ್ಟೋ ಜನಗಳು ಪ್ರಜಾಕೀಯ ಪಕ್ಷ ಯಾವತ್ತು ಈಚೆಗೆ ಬಂದೇ ಇಲ್ಲ, ನಾವು ನೋಡೇ ಇಲ್ಲ ಅನ್ನೋದೊಂದು ಕ್ವಶನ್ ಇದೆ, ಸರಿನಾ? ಇದಕ್ಕೆ ಬಂದು ನೀವು ಯಾರನ್ನು ದೂಷಿಸುವುದಿಲ್ಲ ಅಂದ್ರಲ್ಲ, ಇದಕ್ಕೆ ಇದಕ್ಕೆ ಮ್ಯಾಚ್ ಆಯ್ತದ? ಅಂದ್ರೆ ಹೋರಾಟ ಮಾಡಲ್ಲ, ಕೆಲವೊಂದು ಪಕ್ಷಗಳು ಇರ್ತವೆ ಹೋರಾಟ ಮಾಡಕ್ ಬರ್ತವೆ ಈಚೆಗಡೆ, ಅವ್ರ ಹಂಗೆ ಇವನಿಂಗೆ ಅಲ್ಲಿ ದುಡ್ಡು ಆಡ್ಬಿಟ ಇಲ್ಲಿ ದುಡ್ಡು ಆಡ್ಬಿಟ, ಅದು ಅವನಿಗೂ ಗೊತ್ತು, ಕಾಮನ್ ಮ್ಯಾನ್ಗೂ ಗೊತ್ತು, ಸರಿನಾ? ಬಟ್ ದೂಷಣೆ ನಾವು ಮಾಡ್ತಾ ಇಲ್ಲ, ಏನ್ಕೋಸ್ಕರ ದೂಷಣೆ ಮಾಡ್ತಾ ಇಲ್ಲ ಸರ್? ಮೈನ್ ಆಗಿ ಏನು ಅಂತಂದ್ರೆ ನಾನು ಮಾಡ್ಬೇಕಾಗಿರೋ ಕೆಲಸ ಏನು ಅಂತಂದ್ರೆ, ನನ್ನ ಎಲೆಕ್ಷನ್ ಟೈಮಲ್ಲಿ ನಾನು ವಿಚಾರಗಳು ಮತ ಹಾಕಿದಾಗ ನನಗೆ ಕರೆಕ್ಟ್ ಆಗಿರ್ತಕ್ಕಂತ ಒಂದು ಸಿಸ್ಟಮ್ ಸಿಗುತ್ತೆ, ಸಿಗಲಿಲ್ಲ ಅಂದಾಗ ಈ ತರ ಆಗುತ್ತೆ. ಬಟ್ ಏನು ದೂಷಣೆ ಮಾಡ್ತಾರೆ ಅಂದ್ರೆ ಮತ್ತೆ ಅಲ್ಲ ಲೈಮ್ ಲೈಟ್ ಜನಗಳು ಸಿಂಪತಿ ತಗೋಬೇಕು ಅಂತ ದೂಷಣೆ ಮಾಡಕ್ಕೆ ಅದು ಈಗ ನಡೀತಾ ಇರ್ತಕ್ಕಂಥದ್ದು. ಅದು ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ನಾನು ದೂಷಣೆ ಮಾಡಿ ಮಾಡಿ ನಾನೇನು ಮಾಡ್ಕೊಳ್ಳಿ, ಅವ್ನು ಚೇಂಜ್ ಆಗ್ಬಿಡ್ತಾನೆ ಅವಾಗಲೇ, ಅವ್ನು ಬೈತಿದಂಗೆ ಆಯ್ತಪ್ಪ ಅವ್ನು ಹೊರ್ತುಕೊಂಡ್ಬಿಟ್ಟು ಕೆಲಸ ಮಾಡೋಂಗೆ ನಾನು ದೂಷಣೆ ಮಾಡ್ತೀನಿ. ಓಕೆ, ಆ ಥರ ದೂಷಣೆ ಮಾಡೋ ಬದಲು ನಾವೇ ಚೇಂಜ್ ಆಗೋಣ, ನಾವೇ ಒಂದು ಪರಿಹಾರ ಕಂಡಿಡಿಯೋಣ ಅಂತ. ಓಕೆ ಸರಿ ಸರ್, ಓಕೆ ಓಕೆ. ಸೊ ಅದು ಬಿಟ್ಟು ನೆಕ್ಸ್ಟು ಸುಳ್ಳು ಭರವಸೆ. ಸುಳ್ಳು ಭರವಸೆಗಳಿಲ್ಲ, ಭರವಸೆ ಕೊಡೋದೇ ತಪ್ಪಿಲ್ಲ ಆ್ಯಕ್ಚುಲಿ. ಫಸ್ಟ್ ಆಫ್ ಆಲ್ ನೀನು ಬರ್ತಾ ಇರೋದು ಒಂದು ಪರ್ಟಿಕ್ಯುಲರ್ ಒಂದು ಸಿಸ್ಟಮ್ ಇದೆ ಆಲ್ರೆಡಿ, ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಅಂತ. ಹೌದು, ಬ್ಯೂರೋಕ್ರಸಿನೇ ಎಲ್ಲ ಟೇಕ್ ಕೇರ್ ಮಾಡುತ್ತೆ. ನೀನು ಏನು ಅಂದ್ರೆ ಯು ಆರ್ ನೀವೊಂದು ಬಿಡ್ತರ ಕೆಲಸ ಮಾಡೋದು ಜನಗಳು ಮತ್ತೆ ಕಾರ್ಯಾಂಗದ ಮಧ್ಯ, ಈ ಸಿಸ್ಟಮ್ ಮಧ್ಯ, ಮತ್ತೆ ಜನಗಳು ಸಪ್ರೇಟ್ ಆಗಿರ್ತಾರೆ. ಅವರ ಹೇಳಿಕೆ ಅಂತ ಇಲ್ಲ ಅವರ ಅವಶ್ಯಕತೆ ಅಂತ ನೀನು ಬಂದು ಇಲ್ಲಿ ಮಾಡಬೇಕು, ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಇಂದ ಮಾಡಿಸೋ ಕೆಲಸ ನಿಂದು. ಸೊ ನೀನು ಅದಕ್ಕೆ ನಾನು ಹಂಗೆ ಮಾಡ್ಬಿಡ್ತೀನಿ, ಇದು ನಮ್ಮ ಏರಿಯಾ ಸಿಂಗಾಪುರ್ ಮಾಡ್ತೀನಿ ಅಂತೆಲ್ಲ ಹೆಂಗೆ ಹೇಳ್ತೀರಾ? ನೀವು ಸಿಂಗಾಪುರ್ ಅಂದಿದ್ದೆ, ಇಲ್ಲಿ ಗೊತ್ತಾಯ್ತು, ಇಲ್ಲಿ ಒಂದು ಪಾರ್ಕ್ ಇದೆ ಸಿಂಗಾಪುರ್. ದೊಡ್ಡ ಎಕ್ಸಾಂಪಲ್. ಈಗ ಇದು ಒಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇದು ಹೇಳೋರಿಲ್ಲ ಕೇಳೋರಿಲ್ಲ, ಓಡಾಡಕ್ ಆಗ್ತಿಲ್ಲ, ಆ ಥರ ಎಲ್ಲ ತುಂಬಿಕೊಂಡ್ಬಿಟ್ಟಿದೆ, ಮೀನೆಲ್ಲ ಬಂದ್ಬಿಟ್ಟಿದೆ. ಓಕೆ, ನಿಜವಾಗ ಮಕ್ಕಳು ಕೂಡ ಆಟ ಆಡೋ ಮೈದಾನ ನೋಡಿದ್ರೆ ಗಲೀಜಾಗೋಗಿದೆ. ಸೊ ಅದೆಲ್ಲ ಇದೆ, ಅದು ಎವ್ರಿಬಡಿ ನೋಸ್. ಸೊ ಹಂಗಾಗಿ ಭರವಸೆ ಕೊಟ್ಟು, ಭರವಸೆ ಯಾಕೆ ಕೊಡಲ್ಲ ಅಂತಂದ್ರೆ, ಆಕ್ಚುಲಿ ನಿನ್ನ ಅವಶ್ಯಕತೆನೆ ಈಡೇರ್ಸಕ್ಕೆ ಬರ್ತಾ ಇರೋದು ನಾನು, ನಿನ್ಗೋಸ್ಕರ ಕೆಲಸ ಮಾಡೋಕ್ಕೆ, ಸಮಾಜಕ್ಕೋಸ್ಕರ ಕೆಲಸ ಮಾಡೋಕ್ಕೆ ಅಂತ ಬರ್ತಾ ಇರೋದು. ನಾನು ಭರವಸೆ ಏನು ಕೊಡೋದು ಇದರಲ್ಲಿ, ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಬರ್ತೇವೆ, ಕೆಲಸ ಮಾಡಿಸ್ಕೊಳ್ಳೋ ಜವಾಬ್ದಾರಿ ಪ್ರಭುದು. ಹೌದು, ನಾವು ಕೆಲಸಕಾರನಾಗ ಬರ್ತೀನಿ, ಇವಾರ್ದ ನೀನು ಯಜಮಾನ. ಹಾಗಾಗಿ ನನ್ನ ಭರವಸೆ ಏನು ಅಂತ ಕೊಡಲಿ ನಾನು, ಆಕ್ಚುಲಿ ಅದಕ್ಕೆ ಅಥೆಂಟಿಸಿಟಿ ಕೂಡ ಇಲ್ಲ. ಹೌದು, ಈಗ ನಂದು ಈಗ ಇಷ್ಟು ಬಜೆಟ್ ಅಂತ ಇದ್ದಾಗ, ನಾನು ಒಂದು 2.5 ಲಕ್ಷ ಕೋಟಿ ಇದ್ದಾಗ ನಾನು ಸುಮ್ಮನೆ ನನಗೆ ಬೇಕು ಜನ ಖುಷಿ ಪಡಿಸ್ಬಿಡ್ತೀನಿ ಅಂದ್ಬಿಟ್ಟು ಇಲ್ಲ ಹೋಗ್ಲಿ 2.5 ಲಕ್ಷ x 5 ಅಂತ ಹಾಕ್ಬಿಟ್ರು, ಹತ್ತತ್ರ 12-13 ಲಕ್ಷ ಬರ್ಬೋದು ಕೋಟಿ. ನೀನು 20 ಲಕ್ಷ 25 ಲಕ್ಷ ಕೋಟಿ ಕೊಟ್ಬಿಟ್ಟಿದ್ರೆ ಅದು ಎಷ್ಟು ದಿನ ಆಗುತ್ತೆ, ಯಾವಾಗ ಆಗುತ್ತೆ, ಏನು ಕೊಟ್ಟಿರಲ್ಲ, ಅದಕ್ಕೆ ಅಥೆಂಟಿಸಿಟಿ ಇಲ್ಲ. ಹಂಗಾಗಿ ಫಸ್ಟ್ ಆಫ್ ಆಲ್ ಅದು ಬೇಕಾಗಲ್ಲ, ಜನಗಳೇ ಒಡೆಯೋರಾಗಿರೋದ್ರಿಂದ ಕೆಲಸಗಾರನ ಕೊಡ್ತೀನಿ, ಕೆಲಸ ಮಾಡಿಸ್ಕೋ ಅಷ್ಟೇ. ನೆಕ್ಸ್ಟು 7ನೇದು, ಜನರಿಗೆ ಅನಾನುಕೂಲತೆ ಮಾಡುವ ಪ್ರತಿಭಟನೆಗಳು ಇರುವುದಿಲ್ಲ. ಓಕೆ, ಪ್ರತಿಭಟನೆ ಇರಲ್ಲ. ಓಕೆ, ಅನಾನುಕೂಲತೆ ಹೆಂಗ್, ಪ್ರತಿಭಟನೆ ಅಂದ್ರೆ ಅನಾನುಕೂಲತೆ ಅಂತ ಇರುತ್ತಾ? ಹೌದು ಸರ್, ಈಗ ಎಲ್ಲೋ ತುಂಬಾ ಈಗ ಪಾದಯಾತ್ರೆ ಇಂಥವೆಲ್ಲ ನೋಡಿರ್ತೀರ, ಮೆರವಣಿಗೆ ಇಂಥವೆಲ್ಲ ಮಾಡ್ತಾ ಇರ್ತಾರೆ, ಅಲ್ಲಿ ಕೆಲವು ಪರ್ಟಿಕ್ಯುಲರ್ ರೋಡ್ಗಳನ್ನ ಬ್ಲಾಕ್ ಮಾಡ್ಬಿಟ್ಟು ಬೇರೆ ಕಡೆಯಿಂದ ಬಿಡ್ತಾ ಇರ್ತಾರೆ. ಈಗ ಅಲ್ಲೊಂದು ಆಂಬುಲೆನ್ಸ್ ಬಂತು, ಇಲ್ಲ ಯಾರೋ ಒಬ್ಬ ಅರ್ಜೆಂಟ್ ಆಗಿ ಎಲ್ಲೋ ಹೋಗ್ಬೇಕು, ಅವ್ನು ಹೆಂಗ್ ಹೋಗ್ತಾನ? ಹೌದು, ಇಲ್ಲಿ ತೊಂದರೆ ಆಯ್ತಲ್ಲ, ಎಷ್ಟು ಜಾಮ್ ಆಗುತ್ತೆ ಅಂದ್ರೆ, ಇನ್ಫ್ಯಾಕ್ಟ್ ಇದೆಲ್ಲ ಬೆಂಗಳೂರಲ್ಲಿ ಅಂತ ದೊಡ್ಡ ದೊಡ್ಡ ಸಿಟಿಲಿ ಆಗೋದ್ರಿಂದ ಸಿಕ್ಕಾಪಟ್ಟೆ ಅಲ್ಲಿ ತೊಂದರೆ ಆಗುತ್ತೆ. ಓಕೆ, ಅಂದ್ರೆ ಪ್ರತಿಭಟನೆ ಮಾಡೋದು ಬೇಕು ಬೇಕು ಅಂತಾನೆ ಮಾಡ್ತಾರೆ, ಬೇಕು ಬೇಕು ಅಂತಾನೆ ರೋಡ್ಗಳು ಜಾಮ್ ಮಾಡ್ತಾರೆ. ಜನಗಳು ಅರ್ಥ ಆಗ್ಬೇಕು, ನಾವು ಮಾಡ್ತಾ ಇದೀವಿ ಅಂತ ತಿಳಿಬೇಕು ಅಂತಾನೆ ಮಾಡ್ತಾರೆ. ಪ್ರಜಾಕೀಯದಲ್ಲಿ ಇದನ್ನ ಮಾಡಲ್ಲ, ಜನರೊಳಗೆ ತೊಂದರೆ ಕೊಡಲ್ಲ. ಓಕೆ,
ಓಕೆ ನೆಕ್ಸ್ಟ್ ಇನ್ನೊಂದು ಪ್ರತಿಭಟನೆ ನಾನು ಯಾರ ಮೇಲೆ ಮಾಡ್ತಾ ಇದ್ದೀನಿ ಓಕೆ ಈಗ ನಾನು ಎಲೆಕ್ಷನ್ ಎಲೆಕ್ಟ್ ಮಾಡಿ ಕಳಿಸಿರೋದು ಯಾರನ್ನ ನನ್ನಲ್ಲೇ ಒಬ್ಬನ ನನ್ನ ಸಮಾಜದಲ್ಲೇ ಒಬ್ಬನ ಎಲೆಕ್ಟ್ ಮಾಡಿ ಕಳಿಸಿದ್ದೀನಿ ಓಕೆ ಅವ್ನು ಬ್ರಿಟಿಷ್ ಅನ್ನೋ ಇಲ್ಲ ಜರ್ಮನ್ ಅನ್ನೋ ನಮ್ಮವರೇ ನಮ್ಮವನೇ ನಮ್ಮನ ಮೇಲೆ ನಾನು ಒಬ್ಬಿಟ್ಟು ಏನು ಫೈಟ್ ಮಾಡಬೇಕು ಫಸ್ಟ್ ಆಫ್ ಆಲ್ ಓಕೆ ಅಲ್ವಾ ಕರೆಕ್ಟಾಗಿ ನನಗೆ ಸೆಲೆಕ್ಟ್ ಮಾಡಿದರೆ ಅದು ಸ್ವಲ್ಪ ಅದು ಆಗ್ತಾ ಬೇಕಾಗಿರಲಿಲ್ಲ ಆಮೇಲೆ ಅವನು ಬಂದಿರೋ ಪ್ರೊಸೆಸ್ಸಲ್ಲೇ ನಾನು ಸೆಲೆಕ್ಟ್ ಮಾಡಿದ್ದೀನಿ ಮುಂದಿನ ಪ್ರೊಸೆಸ್ಸಲ್ಲಿ ಇಲ್ಲ ನೀನು ಮಾಡ್ಕೋಬೇಕಾದ್ರೆ ಮಾಡಿದ್ರೆ ಅದಕ್ಕೇನು ರೆಸ್ಪಾನ್ಸ್ ಕೂಡ ಇಲ್ಲ ಇವತ್ತು ಓಕೆ 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 ಜನರನ್ನು ಮರಳು ಮಾಡಲು ಸಾಮಾಜಿಕ ಸೇವೆ ನಾಟಕವಿಲ್ಲ ಓಕೆ ಸಮಾಜ ಸೇವೆ ನನ್ನ ವೈಯಕ್ತಿಕ ಓಕೆ ಅದು ಎಲ್ಲ ದೊಡ್ಡವರೆಲ್ಲ ಹೇಳ್ತಾರೆ ಬಲಗೈ ಕೊಟ್ಟಿದ್ದು ಅಡುಗೆ ಗೊತ್ತಾಗ್ಬೋದು ಅಂತ ನೀನು ಅದನ್ನ ನಾನು ಸಮಾಜ ಸೇವೆ ಮಾಡಿದ್ದೀನಪ್ಪ ಇಲ್ಲಿ ಇಷ್ಟು ಜನ ಹುಡುಗರಿಗೆ ಊಟ ಕೊಡಿಸ್ದೆ ಕೊರೋನಾ ಟೈಮಲ್ಲಿ ಇಂಥವ್ರಿಗೆ ಹೆಲ್ಪ್ ಮಾಡಿದೆ ಅಂದ್ಬಿಟ್ಟು ನೀನು ಎಲೆಕ್ಷನ್ ಟೈಮಲ್ಲಿ ನೀನು ಚುನಾವಣೆ ನಿಂತ್ಕೋಬೇಕಾದ್ರೆ ಪ್ರೊಜೆಕ್ಟ್ ಮಾಡಿದ್ಯಲ್ಲ ದಟ್ ಈಸ್ ರಾಂಗ್ ಅಂತ ಸಮಾಜ ಸೇವೆ ನೀನು ಪರ್ಸ್ನಲ್ ಆಗಿ ನಿನ್ನ ಒಂದು ವೈಯಕ್ತಿಕವಾಗಿ ಮಾಡ್ಕೊಂಡಿರ್ತೀಯ ನಾನು ಮಾಡಿದ್ದೀನಿ ಅಂದ್ಬಿಟ್ಟು ನೀನು ಇಲ್ಲಿ ಬೋರ್ಡಲ್ಲಿ ಹಾಕ್ಕೊಂಡು ಅದು ಜನಗಳು ಅಂದರೆ ಇದು ಭಾವನಾತ್ಮಕವಾಗಿ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಬಾರ್ದು ಆಯ್ತಾ ಮೇನ್ ಮ್ಯಾಟ್ರ್ ಏನಿದೆ ಇಲ್ಲಿ ಜನಗಳಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕು ಅಲ್ಲಿ ಅಮೌಂಟ್ ಏನು ನಮ್ಮ 2 ಲಕ್ಷ ಕೋಟಿ ಅಮೌಂಟ್ ಏನಿದೆ ಬಜೆಟ್ ನಮ್ಮ ದುಡ್ಡು ಅದಕ್ಕೆ ನೀನು ಟ್ರಾನ್ಸ್ಪರೆಂಟ್ ಆಗಿ ಜವಾಬ್ದಾರಿಯುತವಾಗಿ ಮಾಡೋದೇ ಸರಿ ಸರ್ ತುಂಬಾ ಥ್ಯಾಂಕ್ಸ್ ಸರ್ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ ಸರಿನಾ ನಮ್ಮ ರೆಸ್ಪಾನ್ಸಿಬಿಲಿಟಿ ಓಕೆ ನಾನು ನನ್ನ ಕೊನೆಯ ಉಸಿರೋವರೆಗೂ ನನ್ನ ನೆಕ್ಸ್ಟ್ ಜನರೇಷನ್ಗೂ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಓಕೆ ಅವರು ನಂದಾದ್ಮೇಲೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಏನು ಸ್ಲೋ ಅದೆಲ್ಲ ಬೇಡ ಸರ್ ನಮಗೆ ಓಕೆ ಹೇಳ್ತಾ ಇರಬೇಕು ನಿರಂತರವಾಗಿ ಅರಿತಾ ಇರಬೇಕು ಗಂಗಾ ನದಿ ತರ ಓಕೆ ಥ್ಯಾಂಕ್ ಯು ಓಕೆ